बसवलिंगाय नमः। ॐ श्री गुरु बसवलिंगाय नमः। ॐ श्री गुरु बसवलिंगाय नमः। ॐ शांति शांति शांति। ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ಬಸವಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಕಾಯಿಲೆಯ ಬಗ್ಗೆ ನಿಮ್ಮೊಂದಿಗೆ ನಾನು ಆ ಒಂದು ಕಾಯಿಲೆಯ ಮೂಲ ಪರಿಹಾರ, ಆ ಕಾಯಿಲೆಗೆ ಮೂಲ ಕಾರಣಗಳು, ಆ ಕಾಯಿಲೆಯ ಮನೆಮದ್ದುಗಳು, ಆ ಕಾಯಿಲೆಯ ಎಕ್ಯುಪ್ರೇಷರ್ ಚಿಕಿತ್ಸೆ, ಆ ಕಾಯಿಲೆಯ ಮುಖ್ಯ ಕಾರಣಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿನ ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಇದು ಎಲ್ಲರಲ್ಲೂ ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ. ನಮಗೆ ಹಲವಾರು ಪತ್ರಗಳ ಒಂದು ಸಂದೇಶದ ಮೂಲಕ ನಾವು ಆ ಸಂದೇಶಗಳಿಗೆ ಅನುಸಾರವಾಗಿ ಎಲ್ಲರೂ ಜಾಸ್ತಿ ಎಲ್ಲ ಕಾಯಿಲೆ ಬಗ್ಗೆ ಹೇಳ್ತಾ ಇದ್ದೀರಾ, ಇದೊಂದು ಕಾಯಿಲೆ ಬಗ್ಗೆ ಹೇಳಿ ಹೇಳಿ ಅಂದಾಗ ಈ ಒಂದು ಕಾಯಿಲೆ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂದು ನೋವಿನ ಸಮಸ್ಯೆ ಅಂತ ಕರೀತಾರೆ. ಅಂದರೆ ಅರ್ಥ್ರೈಟಿಸ್ ಅಂತ ಇದನ್ನು ಆಧುನಿಕ ವಿಜ್ಞಾನಿಗಳು, ಆಧುನಿಕ ವೈದ್ಯಶಾಸ್ತ್ರಜ್ಞರು ಇದನ್ನು ಹೆಸರಿಟ್ಟು ಕರೀತಾರೆ. ಇದಕ್ಕೆ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಕರೀತಾರೆ. ಅದರಲ್ಲಿ ಅವರು ರೊಮಟೈಡ್ ಅರ್ಥ್ರೈಟಿಸ್ಸು, ಆಸ್ಟಿ ಅರ್ಥ್ರೈಟಿಸ್ಸು ಈ ಥರದ್ದೆಲ್ಲ ನೂರಾರು ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾರೆ. ಆದರೆ ಆಯುರ್ವೇದದಲ್ಲಿರ್ತಕ್ಕಂಥದ್ದು ಸಂಧಿವಾತ ಅಂತಕ್ಕಂಥ ಒಂದೇ ಒಂದು ಹೆಸರು. ನಮ್ಮ ಶರೀರದಲ್ಲಿ ಪಂಚ ಪ್ರಾಣಗಳು ಇರ್ತವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ಪಂಚ ಪ್ರಾಣಗಳಲ್ಲಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಆವಾಗ ನಮ್ಮಲ್ಲಿ ವಾಯುವಿಕಾರಗಳು ಸೃಷ್ಟಿಯಾಗಿ ನಮಗೆ ಈ ಸಂದು ನೋವಿನ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಭಾಳ ಮುಖ್ಯವಾಗಿ ಈ ಸಂದು ನೋವಿನ ಸಮಸ್ಯೆ ಬರಬೇಕಂದ್ರೆ ಪ್ರಾಣವಾಯು, ಅಪಾನವಾಯು ಮತ್ತು ವ್ಯಾನವಾಯು ಅಂತಕ್ಕಂಥದ್ದು ಮೂಲ ಕಾರಣ. ಪ್ರಾಣ ಅಪಾನ ಸಮಾನ ಮತ್ತು ವ್ಯಾನ, ಅರ್ಥ ಆಯ್ತಾ? ಈ ಉದಾನವಾಯು ಅಷ್ಟೊಂದು ಈ ಅರ್ಥ್ರೈಟಿಸ್ ಸಮಸ್ಯೆಗೆ ನೇರ ಸಂಬಂಧವನ್ನು ಹೊಂದಿರಲಿಕ್ಕಿಲ್ಲ. ಆದರೆ ಈ ನಾಲ್ಕು ಅದು ಕೂಡ ಕಾರಣ ಆಗ್ತದೆ. ಆದರೆ ಈ ನಾಲ್ಕು ಪ್ರಮುಖವಾಗಿರ್ತಕ್ಕಂಥದ್ದು, ಐದರಲ್ಲಿ ಮೊದಲನೇದು ಅತೀ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಸಂದು ನೋವಿಗೆ ಈ ಒಂದು ಸಮಾನವಾಯು ಮತ್ತು ವ್ಯಾನವಾಯು ಈ ಅತಿ ಪ್ರಮುಖವಾಗಿರ್ತಕ್ಕಂಥ. ಸಮಾನವಾಯು ಚೆನ್ನಾಗಿರಲಿಲ್ಲ ಅಂದರೆ ನಮ್ಮಲ್ಲಿ ಪಚನ ಶಕ್ತಿ ಚೆನ್ನಾಗಿರಲ್ಲ. ಪಚನ ಶಕ್ತಿ ಚೆನ್ನಾಗಿರಲಿಲ್ಲ ಅಂದರೆ ವ್ಯಾನವಾಯು ಚೆನ್ನಾಗಿರಲಿಕ್ಕಾಗಲ್ಲ. ವ್ಯಾನವಾಯು ಚೆನ್ನಾಗಿರಲಿಕ್ಕಾಗಲಿಲ್ಲ ಅಂದರೆ ನಮ್ಮಲ್ಲಿ ಅರ್ಥ್ರೈಟಿಸ್ ಸಮಸ್ಯೆ ಬರ್ತದೆ. ಅಪಾನವಾಯುವಿಂದನೂ ಕೂಡ ಬರ್ತದೆ. ಆದರೆ ಈ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಾನ ಮತ್ತು ವ್ಯಾನ. ಆಗಿದ್ದರೆ ಈ ವಾಯುಗಳೆಲ್ಲೆಲ್ಲಿರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಉದಾನವಾಯು ಕಂಠ ಕೇಂದ್ರದಿಂದ ಮೇಲ್ಭಾಗದಲ್ಲಿರ್ತದೆ. ಪ್ರಾಣವಾಯು ಇಲ್ಲಿಂದ ನಾಭಿಕೇಂದ್ರದವರೆಗೆ ಇರ್ತದೆ. ಸಮಾನವಾಯು ಇಲ್ಲಿ ಹೊಟ್ಟೆಯಲ್ಲಿರ್ತದೆ. ಅಪಾನವಾಯು ನಾಭಿಯಿಂದ ಕೆಳಗಡೆ, ಅಂದರೆ ನಾಭಿಯಿಂದ ಕೆಳಗಡೆಯಿಂದ ಗುದದ್ವಾರದವರೆಗೂ ಅಪಾನವಾಯು, ಇಲ್ಲಿಂದ ಇಲ್ಲಿ ಸಮಾನವಾಯು, ಇದು ಪ್ರಾಣವಾಯು, ಇದು ಉದಾನವಾಯು, ಇಡೀ ಶರೀರದ ತುಂಬೆಲ ಇರತಕ್ಕಂಥದ್ದು ವ್ಯಾನವಾಯು. ಹೀಗೆ ಪಂಚ ಪ್ರಾಣಗಳಲ್ಲಿ ಕ್ಲೇಶತೆ ಉಂಟಾದರೆ, ಅಂದರೆ ಪಂಚ ಪ್ರಾಣಗಳು ಅಶುದ್ಧವಾದಾಗ ನಮ್ಮಲ್ಲಿ ಏನಾಗುತ್ತೆ, ಈ ಒಂದು ಸಂಧಿ ನೋವಿನ ಸಮಸ್ಯೆ ಬರ್ತದೆ. ಹಾಗಾಗಿ ಈ ಸಂಧಿ ನೋವಿನ ನಿವಾರಣೆಗಾಗಿ ನಾವು ಈ ಒಂದು ವಾಯುವಿಕಾರಗಳನ್ನು ಸಮತೋಲನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಸಂದು ನೋವು ಬಂದಿದೆ, ಎಲ್ಲೋ ಒಂದು ಸಂದು ನೋವು ಬಂದಿದೆ ಅಂತ ಹೇಳಿದರೆ ಅದಕ್ಕೇನು ಮಾಡಬೇಕು, ನೈಸರ್ಗಿಕವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕು. ಸಂದು ನೋವಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಸಾರನ್ನು ಪ್ರತಿನಿತ್ಯ ಸೇವನೆ ಮಾಡಬೇಕು. ಮತ್ತು ನುಗ್ಗೆ ಸೊಪ್ಪನ್ನು ಸ್ಟೀಮಲ್ಲಿ ಬೇಯಿಸಬೇಕು. ಸ್ಟೀಮಲ್ಲಿ ಇಡ್ಲಿ ಬೇಯಿಸ್ತಿಲ್ಲ ಹಾಗೆ ಸ್ಟೀಮಲ್ಲಿ ಬೇಯಿಸಿ ಆ ನುಗ್ಗೆ ಸೊಪ್ಪನ್ನು ತಿನ್ನೋದರಿಂದ ನಿಮ್ಮ ಸಂದು ನೋವು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಈ ಯಾವುದು ಎಳ್ಳೆಣ್ಣೆಯಲ್ಲಿ ಎಕ್ಕದ ಎಲೆಯನ್ನು, ಹುಣಸೆ ಎಲೆ, ಲೆಕ್ಕಿ ಸೊಪ್ಪು, ಅದರ ಜೊತೆಗೆ
ಇದು ಯಾವುದು ಬೇವಿನ ಸೊಪ್ಪು ಲೆಕ್ಕಿ ಸೊಪ್ಪು ಬೇವಿನ ಸೊಪ್ಪು ಔಡ್ಲೆಲೆ ಅದರ ಜೊತೆಗೆ ಹುಣಸೆ ಎಲೆ ಅದಾದ ಮೇಲೆ ಇನ್ನೊಂದು ನುಗ್ಗೆ ಸೊಪ್ಪು ಇವೆಲ್ಲ ಸೊಪ್ಪುಗಳನ್ನು ಏನು ಮಾಡಬೇಕು ಜಜ್ಜಿ 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 ರಸ ತೆಗಿಬೇಕು ರಸ ತೆಗೆದು ಎಳ್ಳೆಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಕುದಿಸಿ ಆ ರಸ ಎಲ್ಲ ರಸದಲ್ಲಿರ್ತಕ್ಕಂಥ ನೀರೆಲ್ಲ ಏನಾಗ್ತದೆ ಆ ಎಣ್ಣೆಯಲ್ಲಿ ಬೆರೆತು ನೀರಿನ ಪ್ರಮಾಣ ಎಲ್ಲ ಆವಿಯಾಗಿ ಆ ಔಷಧಿ ಮಾತ್ರ ಎಣ್ಣೆಗೆ ಏನಾಗ್ತದೆ ಸೇರ್ತಾ ಹೋಗುತ್ತೆ ಇದಕ್ಕೆ ವಾತ ನಿವಾರಕ ತೈಲ ಅಂತ ಕರಿಬೋದು ಇದನ್ನು ಎಲ್ಲಿ ನೋವಿರ್ತದಲ್ಲ ಅಲ್ಲಿ ಹಚ್ಚಿ ಹಿಂಗೆ ಉಚ್ಚುತ್ತಾ ಹೋಗಬೇಕು ಈ ಥರ ಉಚ್ಚುತ್ತಾ ಹೋದರೆ ಆ ಜಾಯಿಂಟಲ್ಲಿರ್ತಕ್ಕಂಥ ಸ್ವೆಲ್ಲಿಂಗ್ ಆಗ್ಬೋದು ಆ ಜಾಯಿಂಟಲ್ಲಿರ್ತಕ್ಕಂಥ ನೋವು ಬಹಳ ಬೇಗ ಮಂಗ ಮಾಯ ಆಗ್ತದೆ ಇದು ಅತಿ ಅದ್ಭುತವಾಗಿರ್ತಕ್ಕಂಥ ತೈಲ ಇದು ಅರ್ಥ ಆಯ್ತಾ ಇದರಲ್ಲಿ ಬಳಸ್ತಕ್ಕಂಥದ್ದು ಯಾವುದು ನುಗ್ಗೆ ಸೊಪ್ಪು ಎಕ್ಕದೆಲೆ ಔಡ್ಲೆಲೆ ಅಂದರೆ ಹರಳೆಲೆ ಬೇವಿನ ಸೊಪ್ಪು ಹುಣಸೆ ಸೊಪ್ಪು ಲೆಕ್ಕಿ ಸೊಪ್ಪು ಅರ್ಥ ಆಯ್ತಾ ಇವೆಲ್ಲ ಸೊಪ್ಪುಗಳನ್ನು ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚಟ್ನಿ ಮಾಡಬೇಕು ಚಟ್ನಿ ಮಾಡಿ ಏನು ಮಾಡಬೇಕು ಅದನ್ನು ರಸ ತೆಗೆದು ಅದನ್ನು ಎಳ್ಳೆಣ್ಣೆಯಲ್ಲಿ ಕುದಿಸ್ಬೇಕು ಅಥವಾ ಹರಳೆಣ್ಣೆಯಲ್ಲಿ ಕುದಿಸ್ಬೇಕು ಕುದಿಸಿ ಅದನ್ನೇನು ಮಾಡಬೇಕು ಅಪ್ಲೈ ಮಾಡಿ ಉಜ್ಜೋದ್ರಿಂದ ನಿಮ್ಮ ಸಂದ ನೋವಿನ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗ್ತದೆ ಅದರ ಜೊತೆಗೆ ವಾತವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಆಲೂಗಡ್ಡೆ ಮತ್ತು ಬದನೆಕಾಯನ್ನು ಮುಟ್ಲಿಕ್ಕೆ ಹೋಗಬಾರ್ದು ಚಹಾ ಕಾಫಿ ಕುಡಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಂದ ನೋವಿನ ಸಮಸ್ಯೆ ನಿವಾರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಜಾಯಿಂಟ್ ಪೇನ್ ಹೋಗಬೇಕಂದ್ರೆ ಚಹಾ ಕಾಫಿ ಬಿಡಬೇಕು ಅದರ ಜೊತೆಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ತದೆ ಆ ಕ್ಯಾಲ್ಸಿಯಮನ್ನು ಪೂರ್ತಿ ಮಾಡಲಿಕ್ಕೋಸ್ಕರ ನಾವು ಯಾವ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳಬಾರ್ದು ಕ್ಯಾಲ್ಸಿಯಮ್ಗಾಗಿ ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಶತಸಿದ್ಧ 100% ಗ್ಯಾರಂಟಿ ಹಾರ್ಟಲ್ಲಿರ್ತಕ್ಕಂಥ ರಂಧ್ರಗಳಿಗೆ ಏನು ಮಾಡ್ತದೆ ತೊಂದರೆ ಮಾಡ್ತದೆ ಹಾರ್ಟಲ್ಲಿರ್ತಕ್ಕಂಥ ವೇನ್ಸಲ್ಲಿ ಆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಏನು ಮಾಡ್ತದೆ ಬ್ಲಾಕ್ ಮಾಡ್ತದೆ ಹೋಗಿ ಅದಕ್ಕೆ ಕ್ಯಾಲ್ಸಿಯಂ ಇರತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಇರತಕ್ಕಂಥ ಒಂದು ಸೋರ್ಸ್ ಯಾವುದಂದರೆ ನ್ಯಾಚುರಲಾಗಿ ಸುಣ್ಣ ಈ ಸುಣ್ಣದ ಕೆನೆಯನ್ನು ತೆಗೆದು ಆ ಕೆನೆಯಲ್ಲಿ 2 ಗೋಧಿ ಕಾಳಷ್ಟು ಅರ್ಥ ಆಯ್ತಾ ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರ್ತದೆ ಅವರು ಸುಣ್ಣ ಬಳಸಬಾರ್ದು ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರಲ್ವೋ ಅವರು 2 ಗೋಧಿ ಕಾಳಷ್ಟು ಗಾತ್ರದಷ್ಟು ಆ ಸುಣ್ಣವನ್ನು ಮಜ್ಜಿಗೆಗೆ ಬೆರೆಸಿ ಬೆಳಗ್ಗೆ ಎದ್ದು ಸೇವನೆ ಮಾಡಬೇಕು ರಾತ್ರಿ 1 ಗ್ರಾಮ್ ಗೋಧಿ ಕಾಳಷ್ಟು ಸುಣ್ಣವನ್ನು ಹಾಲಿಗೆ ಬೆರೆಸಿ ಅದರ ಜೊತೆಗೆ ಅರಿಶಿನ ಬೆರೆಸಿ ಸೇವನೆ ಮಾಡೋದ್ರಿಂದ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಈ ಒಂದು ಸಂದು ನೋವಿನ ಸಮಸ್ಯೆ ಭಾಗಶಃ ನಿವಾರಣೆ ಆಗಲಿಕ್ಕೆ ಹೋಗ್ತದೆ ಅದಕ್ಕೆ ಈ ಒಂದು ಅರ್ಥ್ರೈಟಿಸ್ ಅಂತಕ್ಕಂಥದ್ದು ಸಂದು ನೋವು ಅಂತಕ್ಕಂಥದ್ದು ಈ ಒಂದು ಕೆಮಿಕಲ್ಸ್ಗಳ ರಿಯಾಕ್ಷನಿಂದ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ಔಷಧಿಗಳನ್ನ ನಾವು ತೆಗೆದುಕೊಳ್ತೇವೆ ಅದರ ರಿಯಾಕ್ಷನ್ ಆಗ್ತದೆ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡಾಗ ಅದು ರಿಯಾಕ್ಷನ್ ಆಗ್ತದೆ ಅದಕ್ಕೆ ನ್ಯಾಚುರಲಾಗಿ ಸಂದು ನೋವನ್ನು ವಾಸಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಸಂದು ನೋವಿಗೆ ಯಾವೆಲ್ಲ ಸೂಕ್ಷ್ಮ ವ್ಯಾಯಾಮಗಳನ್ನ ನಾವು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಹಾಗಿದ್ರೆ ಈ ಸಂದು ನೋವು ಬಂದಿದೆ ಅಂತೇಳಿದ್ರೆ ಇದಕ್ಕೆಲ್ಲ ಯಾವ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು ಸಂದಿನಲ್ಲಿ ಏನಾಗಿರ್ತದೆ ಭಾಳ ಸ್ಟಿಫ್ನೆಸ್ ಇರ್ತದೆ ಅವನ್ನು ರಿಲೀಸ್ ಮಾಡ್ಕೋಬೇಕು ಈ ಚಿಕನ್ ಗುನ್ಯ ಬಂದವರಂತೂ ಬಹಳ ತೊಂದರೆ ಅನುಭವಿಸ್ತಾ ಇರ್ತಾರೆ ನಾವು ಚಿಕನ್ ಗುನ್ಯೆಗೆ ಕರ್ನಾಟಕದಾದ್ಯಂತ ಚಿಕಿತ್ಸೆಯನ್ನು ಮಾಡಿದ್ವಿ ಚಿಕನ್ ಗುನ್ಯ ಸಮಸ್ಯೆಗಾಗಿ ಚಿಕಿತ್ಸೆ ಮಾಡಿದ್ವಿ ಯಾರ್ಯಾರು ಚಿಕನ್ ಗುನ್ಯೆಗೆ ಇಂಜೆಕ್ಷನ್ ತೆಗೆದುಕೊಂಡಿದಾರಲ್ಲ ಅವ್ರಿಗೆ ಇನ್ನೂ ಜಾಯಿಂಟ್ ಪೇನ್ ಇದೆ ಇಂಜೆಕ್ಷನ್ ಔಷಧಿಗಳನ್ನು ತೆಗೆದುಕೊಂಡವ್ರಿಗೆ ಆದರೆ ನಾವು ಚಿಕನ್ ಗುನ್ಯೆಗೆ ಒಂದು ದಿವ್ಯ ಔಷಧಿ ಇದೆ ನಮ್ಮ ಹತ್ರ ತುಳಸಿಯಿಂದ ಮಾಡಿರ್ತಕ್ಕಂಥದ್ದು ಪಂಚ ತುಳಸಿ ಡ್ರಾಪ್ ಅಂತ ಆ ಪಂಚ ತುಳಸಿ ಡ್ರಾಪನ್ನು ನಾವು ಸ್ವಂತ ಒಂದು ಕಂಪ್ನಿ ಇದೆ ಅದು ಅತಿ ಅದ್ಭುತವಾಗಿ ಪ್ರಿಪ್ರೇಷನ್ ಮಾಡ್ತದೆ ಆ ಕಂಪ್ನಿ ಔಷಧಿಯನ್ನು ನಾವು ಪಂಚ ತುಳಸಿ ಡ್ರಾಪನ್ನು ಕೊಟ್ಟಾಗ 3 ದಿವಸಕ್ಕೆ ಅವರ ಒಂದು ಡೆಂಗ್ಯೂ ಆಗಿರ್ಬೋದು ಆ ಚಿಕನ್ ಗುನ್ಯೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಇದುವರೆಗೆ ಅವರಿಗೆ ಯಾವುದೇ ಜಾಯಿಂಟ್ ಪೇನ್ ಬಂದಿಲ್ಲ ಆ ಥರದ ಒಂದು ಸೇವಾ ಕಾರ್ಯಕ್ಕೆ ನಾವು ಸುಮಾರು ಹಳ್ಳಿಗಳನ್ನು ನಾವೇನು ಮಾಡ್ಕೊಂಡಿದ್ವಿ ಅಡಾಪ್ಟ್ ಮಾಡ್ಕೊಂಡಿದ್ವಿ ಆ ಹಳ್ಳಿಗಳಲ್ಲಿ ನಾವು ಮಾಡಿರ್ತಕ್ಕಂಥ ಆ ಕೆಲಸದಿಂದ ಇನ್ನೂ ಆ ಹಳ್ಳಿ ಜನ ಏನು ಮಾಡ್ತಾರೆ ನಮಗೆ ಕರೆ ಮಾಡಿ ಅವರ ಪ್ರೀತಿ ವಾತ್ಸಲ್ಯವನ್ನು ನಮಗೆ ಕೊಡ್ತಾನೆ ಇದ್ದಾರೆ ಅಂದರೆ ಇದೇ ಮನುಷ್ಯನ ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ನಾವೇನು ಮಾಡಬೇಕು ಬೆರೆತು ಬಾಳಬೇಕು ಬೇರೆಯಾಗಿ ಬಾಳಬಾರ್ದು ಯಾವಾಗ ಬೆರೆತು ಬಾಳ್ತೀವಲ್ಲ ಅದಕ್ಕೆ ಜೀವನ ಅಂತ ಕರೀತಾರೆ ಯಾವಾಗ ಬೇರೆಯಾಗಿ ಬಾಳ್ತಾವಲ್ಲ ಅದಕ್ಕೆ ಮರಣ ಅಂತ ಕರೀತಾರೆ ಹಾಗಿದ್ರೆ ನಾವು ಇದ್ದೂ ಸತ್ತವರಂಗೆ ಇರಬಾರ್ದು ಅಂತೇಳಿದ್ರೆ ನಾವಿವತ್ತು ಬೆರೆತು ಬಾಳ್ಬೇಕು ಇದ್ದೂ ಸತ್ತವರಂಗೆ ಇರಬೇಕಂದ್ರೆ ಅದು ಅತ್ಲಾಗೆ ಇದು ಇತ್ಲಾಗೆ ಅಂತಕ್ಕಂಥ ಜೀವನ ಅಂತಕ್ಕಂಥದ್ದು ಭಾಳ
ವೈಪರೀತ್ಯದ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮಲ್ಲಿರ್ತಕ್ಕಂಥ ಈ ಜಾಯಿಂಟ್ ಸ್ಪೇನ್ಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು, ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ಮೊದಲು ಈ ರೀತಿಯಾಗಿ ಕುತ್ಕೋಬೇಕು, ಈ ರೀತಿ ಈ ಸ್ಥಿತಿಗೆ ಬರಬೇಕು, ಕೈಗಳ ಮೇಲೆತ್ತಬೇಕು, ನಿಧಾನವಾಗಿ ಎದ್ದು ನಿಂತ್ಕೋಬೇಕು. ಈಗ ಹಲವಾರು ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ಈ ಜಾಯಿಂಟ್ ಪೇನ್ಗೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತವೆ. ಈಗ ಮೊದಲು ನಾವೆಲ್ಲಿಂದ ಶುರು ಮಾಡಬೇಕಂದ್ರೆ ನಮ್ಮ ಕತ್ತಿನಿಂದ ಶುರು ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಕತ್ತನ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಕತ್ತನ್ನು ಹಿಂದೆ, ಉಸಿರು ಬಿಡ್ತಾ ಕತ್ತನ್ನು ಮುಂದೆ, ಉಸಿರು ತೆಗೆದುಕೊಳ್ತಾ ಕತ್ತನ್ನು ಹಿಂದೆ, ಉಸಿರು ಬಿಡ್ತಾ ಕತ್ತನ್ನು ಮುಂದೆ, ಹೀಗೆ ಒಂದು 10 ಬಾರಿ ಅಭ್ಯಾಸವನ್ನು ನಿಧಾನವಾಗಿ ಮಾಡಬೇಕು. ಜಾಯಿಂಟ್ ಪೇನ್ ಯಾವಾಗಿರ್ತದೆ, ಯಾವುದೇ ಕ್ರಿಯೆಗಳನ್ನು ಕೂಡ ವೇಗವಾಗಿ ಮಾಡಬಾರ್ದು. ವೇಗವಾಗಿ ಮಾಡಿದ್ರೆ ಏನಾಗ್ತದೆ, ಇನ್ನೂ ವಾತ ಜಾಸ್ತಿ ಆಗ್ತಾ ಹೋಗುತ್ತೆ. ವೇಗವಾಗಿ ಮಾಡಿದ್ರೆ ವಾತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಜಾಯಿಂಟ್ ಪೇನ್ ಸಮಸ್ಯೆ ಆಗಲಿ, ನಿಮ್ದು ಯಾವುದೇ ಸಮಸ್ಯೆ ಆಗಲಿ ಕೂಡ ನಿವಾರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ವಾತ ವಿಕಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ನಾವು ಆಸನಗಳ ಅಭ್ಯಾಸದಲ್ಲಿ ಸರಿ ಮಾಡ್ಕೋಬೇಕಂದರೆ ಚಲನೆ ಬಹಳ ನಿಧಾನವಾಗಿರಬೇಕು. ಚಲನೆ ವೇಗವಾಗಿದ್ದರೆ ಏನಾಗ್ತದೆ, ಅದು ಕಡಿಮೆ ಆಗೋದು ಒಂದು ಒತ್ತಟಗಿರಲಿ, ಜಾಸ್ತಿ ಆಗ್ತಾ ಹೋಗ್ತದೆ. ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ, ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ, ಉಸಿರು ಬಿಡ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಎಡಕ್ಕೆ, ಮಧ್ಯಕ್ಕೆ ಬಲಕ್ಕೆ, ಹೀಗೆ ಈ ಸ್ಥಿತಿಯಲ್ಲಿ ಬಂದಾಗ ಒಂದು 5-10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇಲ್ಲೆಲ್ಲ ಸ್ಟ್ರೆಚ್ ಆಗ್ತಾ ಇರ್ತದೆ ಈ ಭಾಗದಲ್ಲಿ. ಇದೆಲ್ಲ ಏನು ಮಾಡ್ತದೆ, ನಮ್ಮ ನರತಂತುಗಳಿಗೆ ಶಕ್ತಿಯನ್ನು ಒದಗಿಸ್ತದೆ. ನಿಧಾನವಾಗಿ ವಾಪಸ್, ಎಷ್ಟು ನಿಧಾನವಾಗ್ತದೋ ಅಷ್ಟು ನಿಧಾನವಾಗಿ ಮಾಡಬೇಕು. ಇದಾದಮೇಲೆ ನಿಧಾನವಾಗಿ 2 ಕೈಗಳನ್ನ ಅಗಲ ಮಾಡ್ಕೋಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹೊಡೆಸ್ಕೋಬೇಕು, ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತಾ ಮಡಚಬೇಕು, ಉಸಿರು ಬಿಡ್ತಾ. ಉಸಿರಾಟ ಬಹಳ ಮುಖ್ಯ. ಉಸಿರು ತೆಗೆದುಕೊಳ್ತಾ ಮಡಚಿಕೋಬೇಕು, ಉಸಿರು ಬಿಡ್ತಾ. ಸೂಕ್ಷ್ಮ ವ್ಯಾಯಾಮದ ಜೊತೆಗೆ ಸರಳ ಪ್ರಾಣಾಯಾಮವು ಕೂಡ ನಡೀತಾ ಹೋಗ್ಬೇಕು. ಈ ಥರ ಮಾಡಿ ನೋಡಿ, ನಿಮ್ಮ ಕೈಯಲ್ಲಿ ಬಂದಿರತಕ್ಕಂಥ ಆ ಒಂದು ನೋವು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದಾದಮೇಲೆ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಮುಂದೆ ಚಾಚಬೇಕು. ಮುಂದೆ ಚಾಚಿ ಮುಂದೆ ಈ ರೀತಿ ನೇರವಾಗಿ ಹಸ್ತಗಳನ್ನು ಆಕಾಶಕ್ಕೆ ಮುಖ ಮಾಡಿಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ನಿಮ್ಮ ಹಸ್ತಗಳನ್ನು ಹಿಂದೆ ಬಾಗಿಸ್ಬೇಕು, ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತಾ ಮತ್ತೆ. ಇದು ನೋಡ್ಲಿಕ್ಕೆ ಸಿಂಪಲ್ ಕಾಣಿಸ್ತದೆ ನಿಮಗೆ, ಇದನ್ನು ಮಾಡ್ಲಿಕ್ಕೆ ಹತ್ರ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂತ. ಕೈ ಭುಜದ ನೇರವಾಗಿರ್ಬೇಕು. ಈ ರೀತಿಯಾಗಿ 20 ಬಾರಿ ಮಾಡಬೇಕು ನಿಧಾನವಾಗಿ. 2 ಕೈಗಳನ್ನ ಮತ್ತೆ ಅಗಲ ಮಾಡ್ಕೋಬೇಕು. ನಿಧಾನವಾಗಿ 2 ಕೈಗಳನ್ನ ಭುಜದ ಮೇಲೆ ಇಟ್ಕೋಬೇಕು. ರೌಂಡ್ ರೊಟೇಷನ್ ನಿಧಾನ. 2 ಮೊಣಕೈಗಳನ್ನು ಮಧ್ಯಕ್ಕೆ ಸೇರಿಸ್ಕೋಬೇಕು. ಉಸಿರು ಬಿಡ್ತಾ ವಾಪಸ್ ಕೆಳಗೆ, ಉಸಿರು ತೆಗೆದುಕೊಳ್ತಾ 2 ಮೊಣಕೈಗಳನ್ನ ಮಧ್ಯೆ ಸೇರಿಸ್ಕೋಬೇಕು. ಮೊಣಕೈ ಮಧ್ಯೆ ಸೇರಬೇಕು ವಾಪಸ್. ಮೊಣಕೈ ಮೊಣಕೈಗಳು ಜೋಡಿಸ್ಕೋಬೇಕು. ಉಸಿರನ್ನು ಎಷ್ಟು ಜೋರಾಗಿ ಆಗ್ತದೆ ಅಷ್ಟು ಜೋರಾಗಿ ತಗೋಬೇಕು.
ನಿಧಾನವಾಗಿ ಆ್ಯಂಟಿ ಕ್ಲಾಕ್ ವೈಸ್ ಯಾವ ಭಾಗದಲ್ಲಿ ನೋವಾಗ್ತೈತಿಲ್ಲ ಆ ಭಾಗವನ್ನು ಗಮನಿಸ್ತಾ ಗಮನಿಸ್ತಾ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ಎರಡು ಕೈಗಳನ್ನ ಭುಜಕ್ಕೆ ನೇರವಾಗಿ ಇಟ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತೆಗೆದುಕೊಳ್ತಾ ವಾಪಸ್, ಉಸಿರು ಬಿಡ್ತಾ ಬಲಕ್ಕೆ, ಉಸಿರು ತೆಗೆದುಕೊಳ್ತಾ ನೇರ. ಎಕ್ಸೇಲ್, ಇನ್ಹೇಲ್, ಉಸಿರು ನಿಧಾನ ಬಿಡಬೇಕು. ಕಟ್ಟಿ ಪ್ರದೇಶವನ್ನು ಗಮನಿಸಬೇಕು. ವಾಪಸ್. ಈ ರೀತಿ 20 ಬಾರಿ ಆದಮೇಲೆ ಒಂದು 4 ಬಾರಿ ಹೋಲ್ಡ್ ಮಾಡಬೇಕು. 10 ಸೆಕೆಂಡ್. ಈಗ ದೀರ್ಘವಾಗಿ ಉಸಿರಾಟ ಮಾಡಬೇಕು. ಹೀಗೆ ಈ ಸೂಕ್ಷ್ಮ ವ್ಯಾಯಾಮಗಳನ್ನ ಮುಂದುವರೆಸೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ಸಂಧಿವಾತಕ್ಕೆ ಬಹಳ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಈ ಸೂಕ್ಷ್ಮ ವ್ಯಾಯಾಮಗಳು. ಇದನ್ನು ಮಾಡ್ತಾ ಮಾಡ್ತಾ ಎಷ್ಟೇ ಈ ಸಮಸ್ಯೆ ಬಹಳ ವೈಪರೀತ್ಯಕ್ಕೆ ತಲುಪಿದರೂ ಕೂಡ ನಾವು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಅದರ ಜೊತೆಗೆ ಆಹಾರ ಶೈಲಿಯೂ ಕೂಡ ಶರೀರವನ್ನು ಬಹಳ ಅತಿ ಸೃಜನಶೀಲವಾಗಿ ಮತ್ತು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಈ ಸೂಕ್ಷ್ಮ ವ್ಯಾಯಾಮಗಳಿಗೆ ಜಾಸ್ತಿ ಇರ್ತದೆ. ಹಾಗಾಗಿ ಹಲವಾರು ಅರ್ಥ್ರೈಟಿಸ್ ಪೇಷಂಟ್ಗಳಿಗೆ ಸುಮಾರು ಮನೆ ಮದ್ದುಗಳ ಮೂಲಕ ಈ ಸೂಕ್ಷ್ಮ ವ್ಯಾಯಾಮಗಳ ಮೂಲಕ ನಾವು ಸರಿಗೊಳಿಸ್ತಕ್ಕಂಥ ಹಲವಾರು ನಿದರ್ಶನಗಳಿದ್ದಾವೆ. ಈ ಜಾಯಿಂಟ್ ಪೇನ್ ಅಂತಕ್ಕಂಥದ್ದು, ಅರ್ಥ್ರೈಟಿಸ್ ಅಂತಕ್ಕಂಥದ್ದು ಅನ್ಕ್ಯೂರಬಲ್ ಡಿಸೀಸ್ ಅಲ್ಲ, ಅದು ಕ್ಯೂರ್ ಆಗೇ ಆಗ್ತದೆ. ಆದರೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು, ವಾಯು ವಿಕಾರಗಳನ್ನು ಹೆಚ್ಚು ಮಾಡ್ತಕ್ಕಂಥ ಆಲೂಗಡ್ಡೆ ಬದನೆಕಾಯಿಯನ್ನು ನಿಲ್ಲಿಸಬೇಕು, ಮತ್ತು ವಾತವನ್ನು ನಿವಾರಣೆ ಮಾಡ್ತಕ್ಕಂಥ ಹಲವಾರು ಪದಾರ್ಥಗಳನ್ನ ಹೆಚ್ಚಿಗೆ ಬಳಸಬೇಕು. ಹಾಗಾಗಿ ಈ ಒಂದು ಸೂಕ್ಷ್ಮ ವ್ಯಾಯಾಮಗಳನ್ನ ಅತ್ಯಂತ ನಿಯಮಬದ್ಧವಾಗಿ ನಾವು ಮಾಡ್ತಾ ಹೋಗೋದ್ರಿಂದ ನಮ್ಮ ಸಂಧಿವಾತದ ಸಮಸ್ಯೆ, ಜಾಯಿಂಟ್ ಪೇನ್ ಸಮಸ್ಯೆ, ಸಂದು ನೋವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈಗ ಎರಡು ಕಾಲನ್ನ ಅಗಲ ಮಾಡಿಕೊಂಡ್ಮೇಲೆ ನೇರವಾಗಿ ನಿಂತ್ಕೋಬೇಕು. ನೇರವಾಗಿ ನಿಂತ್ಕೊಂಡ್ಮೇಲೆ ಏನು ಮಾಡಬೇಕು, ನಿಧಾನವಾಗಿ ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು. ಎರಡು ಕೈಗಳನ್ನ ಅಗಲ ಮಾಡಿಕೊಂಡು ಎರಡು ಕೈಗಳು ನಿಧಾನವಾಗಿ ಮೇಲೆ ತೆಗೆದುಕೊಂಡು ಬರಬೇಕು. ಮೇಲೆ ತೆಗೆದುಕೊಂಡು ಬಂದಮೇಲೆ ನಿಧಾನವಾಗಿ ಶರೀರವನ್ನು ಎರಡುಗಡೆ ಭಾಗಿಸ್ಬೇಕು. ವಾಪಸ್ ನಿಧಾನವಾಗಿ ಬಲಗಡೆ ಭಾಗಿಸ್ಬೇಕು. ವಾಪಸ್ ಅತಿ ಸೂಕ್ಷ್ಮವಾಗಿ ಚಲನೆಯನ್ನು ಮಾಡ್ಬೇಕು. ಹಿಂಗೆ ಹಿಂಗೆ ಜೋರು ಜೋರಾಗಿ ಮಾಡಬಾರ್ದು. ಹಿಂಗೆ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ, ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಸಮಸ್ಯೆ ಇರತಕ್ಕಂಥವ್ರು, ಜಾಯಿಂಟ್ ಪೇನ್ ಸಮಸ್ಯೆ ಇರತಕ್ಕಂಥವ್ರು ಬಹುಮುಖ್ಯವಾಗಿ ನಿಧಾನವಾಗಿ ಚಲನೆಯನ್ನು ಮಾಡಬೇಕು. ಉಸಿರು ತೆಗೆದುಕೋಬೇಕು. ಎರಡೂ ಕೈಗಳು, ಎರಡೂ ಭುಜಗಳು ಕಿವಿಗೆ ಸ್ಪರ್ಶವಾಗಿರ್ಬೇಕು. ಹೀಗೆ ಕೆಲವರು ಏನು ಮಾಡ್ತಾರೆ, ಹೀಗೆ ಮಾಡ್ತಾರೆ. ಹೀಗೆ ಹೀಗೆ ಮಾಡೋದ್ರಿಂದ ಏನು ಸಮಸ್ಯೆ ಬಗೆಹರಿಯಂಗಿಲ್ಲ. ಯಾಕಂದರೆ ಶರೀರ ಎಷ್ಟು ನಾವು ನಿಯಂತ್ರಣಕ್ಕೆ ತಂದು ಆಸನದಲ್ಲಿ ನಾವು ಭಾಗಿಸ್ತೇವೋ
ಅಷ್ಟು ಅದರ ಲಾಭ ಸಿಗ್ತಾ ಹೋಗ್ತದೆ ವಾಪಸ್. ಎಡಕ್ಕೆ ವಾಪಸ್, ಬಲಕ್ಕೆ ವಾಪಸ್, ಹಾಗೆ ನಿಧಾನವಾಗಿ ಏನು ಮಾಡೋದು, ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡಿ ಹಿಂದೆ ಬೆಂಡ್ ಮಾಡಬೇಕು. ವಾಪಸ್ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಶರೀರವನ್ನು ಹಿಂದೆ ಬಾಗಿಸ್ತಕ್ಕಂಥದ್ದು. ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಎಲ್ಲ ಸಂದಿನಲ್ಲೂ ಕೂಡ ಏನಾಗಬೇಕು, ಪ್ರಾಣಶಕ್ತಿ ಸಂಚಾರ ಆಗಬೇಕು. ಅಂದಾಗ ಏನಾಗ್ತದೆ, ಅಲ್ಲಿರ್ತಕ್ಕಂಥ ಹೊಲಸು ವಾಯು ಸಂಪೂರ್ಣವಾಗಿ ಹೊರಗಡೆ ಬರ್ತದೆ. ಅದಕ್ಕೆ ಆಮವಾಯು ಅಂತ ಕರೀತಾರೆ. ಅದಕ್ಕೆ ಈ ರೀತಿ ಸ್ಟ್ರೆಚಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಪ್ರಾರಂಭದಲ್ಲಿ ಇಷ್ಟೊಂದು ಮಾಡಲಿಕ್ಕೆ ಆಗಲ್ಲ, ನಿಮಗೆ ಎಷ್ಟಾಗ್ತದೋ ಅಷ್ಟು ಮಾಡೋದು. ನಾನು ಹೀಗೆ ಮಾಡಿದ್ದೀನಂತ ಒತ್ತಡಪೂರ್ವಕವಾಗಿ ನೀವು ಮಾಡಿದ್ರೆ ಏನಾಗ್ತದೆ, ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾವುದನ್ನು ಒತ್ತಡಪೂರ್ವಕವಾಗಿ ಮಾಡಬಾರ್ದು, ಅದನ್ನು ಆನಂದದಿಂದ ಅನುಭವಿಸ್ತಾ ಅನುಭವಿಸ್ತಾ ಅಲ್ಲಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ, ಇವತ್ತು ಸ್ವಲ್ಪ, ನಾಳೆ ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕು. ಆದರೆ ಒತ್ತಡದಿಂದ ಮಾಡಬಾರ್ದಂತ ನಾನು ಹೇಳಿದ್ದನ್ನು ನೀವು ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಒತ್ತಡದಿಂದ ಮಾಡಬೇಡ ಅಂತ ಹೇಳಿದಾರೆ ಬಿಡು ಗುರುಗಳು, ಇಷ್ಟ ಆಗ್ತದಲ್ಲ ಇಷ್ಟೇ ಮಾಡಿದರೆ ಆಯ್ತು ಬಿಡು ಅಂತ. ಅದಕ್ಕೆ ಆಲಸ್ಯತನ ಅಂತ ಹೇಳ್ತಾರೆ. ಹೆಚ್ಚು ಬಲಪ್ರಯೋಗವನ್ನು ಮಾಡಬಾರ್ದು. ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೆಚ್ಚು ಎಳೆಯಬೇಡ ಹರಿದು ಹೋಗುತ್ತದೆ, ಸಡಿಲ ಬಿಡಬೇಡ ನಾದ ಹೊರಹೊಮ್ಮುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚು ನಮ್ಮ ಶರೀರವನ್ನು ಎಳಿಬಾರ್ದು, ಏನಾಗ್ತದೆ ಸಮಸ್ಯೆ ಜಾಸ್ತಿ ಕ್ರಿಯೇಟ್ ಆಗ್ತದೆ ಅರ್ಥರೈಟಿಸಲ್ಲಿ. ಸಡಿಲ ಬಿಟ್ಟರೆ ಆ ಸಮಸ್ಯೆ ನಿವಾರಣೆ ಆಗಲ್ಲ. ಅಂದರೆ ಹದವಾಗಿ ಮೃದುವಾಗಿ ನಮ್ಮ ಶರೀರವನ್ನು ಭಾಗಿಸ್ತಕ್ಕಂಥ ಕ್ರಿಯೆಯನ್ನು ನಾವು ಮಾಡ್ತಾ ಹೋಗಬೇಕು. ಅದರ ಜೊತೆಗೆ ಎರಡು ಕಾಲುಗಳನ್ನ ಈ ರೀತಿ ಜೋಡಿಸ್ಕೋಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಅಡಿ ಅಂಗುಲ ಇರಬೇಕು. ನಿಧಾನವಾಗಿ ಸೊಂಟವನ್ನು ಈ ರೀತಿ ತಿರುಗಿಸ್ಬೇಕು. ಒಂದು, ಎರಡು, ಮೂರು, ಹೀಗೆ ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ಹಿಂದೆ. ಇದಾದಮೇಲೆ ವಿರುದ್ಧ ದಿಕ್ಕಿನಲ್ಲಿ ಹೀಗೆ 20 ಬಾರಿ ಸುತ್ತನ್ನು ಸುತ್ತಿಸಿ, ಇನ್ನೊಂದು 20 ಬಾರಿ ಅದರ ವಿರುದ್ಧ ದಿಕ್ಕಿನಲ್ಲಿ ಸುತ್ತನ್ನು ಸುತ್ತಿಸ್ಬೇಕು. 20 ಟೈಮ್ ಕ್ಲಾಕ್ ವೈಸ್, 20 ಟೈಮ್ ಆ್ಯಂಟಿ ಕ್ಲಾಕ್ ವೈಸ್. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಪೂರ್ತಿಯಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಏನು ಮಾಡಬೇಕಾದ್ರೆ, ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡು ಹಿಮ್ಮಡಿಯನ್ನು ಮೇಲೆತ್ತಬೇಕು. ತಾಡಾಸನ ಅಂತ ಕರೀತಾರೆ. ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ ಎಷ್ಟು ಸಾಧ್ಯ ಆಗ್ತದಷ್ಟು ನಿಮ್ಮ ಹಿಮ್ಮಡಿಯನ್ನು ಮೇಲೆತ್ತಬೇಕು. ಹೆಚ್ಚು ಹೆಚ್ಚು ಗಾಳಿಯನ್ನು ಸೇರಿಸಬೇಕು. ಅಲ್ಲೇನಾಗಿರ್ತದೆ, ಹೊಲಸು ಗಾಳಿ ತುಂಬಿಕೊಂಡಿರ್ತದೆ. ಅಲ್ಲಿ ನಾವು ಸ್ವಚ್ಛ ಗಾಳಿಯನ್ನು ತುಂಬಿಸಿದರೆ ನಮ್ಮ ಅರ್ಥರೈಟಿಸ್ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದಕ್ಕೆ ಪ್ರಾಣವಾಯುವನ್ನು ನಾವು ಸಂಪೂರ್ಣವಾಗಿ ಎಲ್ಲೆಲ್ಲಿ ಕಟ್ಕೊಂಡಿದೆ ಅಲ್ಲಿ ಹರಿಸ್ತಕ್ಕಂಥದ್ದಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ಈ ಒಂದು ಸ್ಟ್ರೆಚಸ್ಸನ್ನು ಮಾಡೋದ್ರಿಂದ ಅಡಿಯಿಂದ ಮುಡಿಯುವವರೆಗೆ
ಏನಾಗ್ತದೆ, ಸ್ಟ್ರೆಚ್ ಆಗ್ತಾ ಹೋಗ್ತದೆ, ಸೆಳೆತ ಎಳೆತ ಉಂಟಾಗ್ತದೆ. ಇದರಿಂದ ಎಲ್ಲ ಕಡೆಗೆ ಪ್ರಾಣ ಸಂಚಾರ ಆಗ್ತದೆ. ಇದು ನಿಮ್ಮ ಸಂಧಿ ನೋವಿನಲ್ಲಿರ್ತಕ್ಕಂಥ ಮೂಲ ಸಮಸ್ಯೆ ನಿವಾರಣೆಗೆ ಸಹಾಯ ಮಾಡ್ತದೆ. ಹೀಗೆ ಸಂಧಿ ನೋವಿಗಾಗಿ ಈ ಸೂಕ್ಷ್ಮ ವ್ಯಾಯಾಮಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತವೆ. ಇನ್ನಷ್ಟು ಈ ಸಂಧಿ ನೋವಿಗಾಗಿ ಸೂಕ್ಷ್ಮ ವ್ಯಾಯಾಮಗಳು, ಮನೆ ಮದ್ದುಗಳು ಮತ್ತು ಪ್ರಾಣಾಯಾಮದಲ್ಲಿ ಇದಕ್ಕೇನು ಪರಿಹಾರ ಇದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಎಲ್ಲ ಶರಣ ಬಂಧುಗಳಿಗೂ ಆತ್ಮೀಯವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277773 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.